हाय फ्रेंड्स, वेलकम बैक टू माय चैनल। इवत्तिन वीडियोदल्लि नानु बाल ग्रहवटि अथवा चिन्हे मात्रे अंत ऐन हेळ्तारे अदन्न मक्कळिगे याके हाक्तारे अन्नोदर बग्गे तिळिसिकोड्तीनि। चिन्हे मात्रे अथवा बाल ग्रहवटि अंत हेळिद्रे मक्कळिगे ಚಿಹ್ನೆಗಳು ಅಂದರೆ ಬಾಲ್ಯದಲ್ಲಿ ಏನೇನು ಚಿಹ್ನೆಗಳು ಕಾಣ್ತದೆ ಅಂದರೆ ಜ್ವರ ಬರೋದು, ಪದೇ ಪದೇ ದೃಷ್ಟಿತ, ಮತ್ತು ತುಂಬ ಕಫ ಕಟ್ಟೋದು, ಮತ್ತು ಶೀತ ಆಗ್ತಾ ಇರೋದು, ಮತ್ತು ಒಂದೇ ಸಲ ಮಕ್ಕಳು ಮಂಕಾಗಿ ಕೂತ್ಕೊಳ್ಳೋದು, ಇದನ್ನೆಲ್ಲ ನಾವು ತಡಿಬೇಕಂದರೆ ನಾವು ಪುರಾತನ ಕಾಲದಿಂದಲೂ ಬಂದಿರೋವಂತಹ ಬಾಲಗ್ರಹವಟಿ ಅಥವಾ ಚಿಹ್ನೆ ಮಾತ್ರೆ ಅಂತ ನಾವೇನು ಕರಿತೀವಿ ಅದನ್ನು ಕೊಡ್ತೀವಿ। ಹಾಗೆ ಮಕ್ಕಳು ಕೆಲವು ಸಲ ತುಂಬ ಹಠ ಮಾಡ್ತಾ ಇರ್ತಾರೆ, ಯಾರ ಮಾತು ಕೇಳಲ್ಲ, ತುಂಬ ಅವರಿಗೆ ಏನಾಗ್ತಿದೆ ಅಂತ ಅವರಿಗೆ ಗೊತ್ತಾಗಲ್ಲ, ಆ ಥರ ಎಲ್ಲ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ। ಆಗ ಸಹ ಈ ಬಾಲಗ್ರಹವಟಿ ಅಥವಾ ಚಿಹ್ನೆ ಮಾತ್ರನ ಕೊಟ್ಟರೆ ಮಕ್ಕಳು ಕಂಟ್ರೋಲಿಗೆ ಬರ್ತಾರೆ ಅಂತಲೇ ಹೇಳ್ಬೋದು। ಅಲ್ಲದೆ ಮಗುವಿನ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಅಥವಾ ಪುನಃ ಪುನಃ ಕಾಯಿಲೆ ಬೀಳ್ತಾ ಇದ್ದರೆ ಮಗುವಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ। ಈ ಎಲ್ಲ ಕಾರಣಗಳಿಗೋಸ್ಕರ ನಾವು ಬಾಲಗ್ರಹವಟಿ ಅಥವಾ ಚಿಹ್ನೆ ಮಾತ್ರ ಅನ್ನೋದನ್ನು ಮಕ್ಕಳಿಗೆ ಕೊಡ್ತೀವಿ। ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನಿವಾಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ನಾನಿಲ್ಲಿ ಸ್ವಲ್ಪ ತುಳಸಿ ಎಲೆ, ಮತ್ತು ಒಂದು ಸಣ್ಣ ಈರುಳ್ಳಿ, ಮತ್ತು ಒಂದು 3 ಇಂಚು ಗಾತ್ರದಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ। ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ। ನಾನಿಲ್ಲಿ ಸ್ವಲ್ಪ ತುಳಸಿ ಎಲೆ, ಒಂದು 3 ಇಂಚು ಗಾತ್ರದಷ್ಟು ಶುಂಠಿ, ಮತ್ತು ಒಂದು ಸಣ್ಣ ಗಾತ್ರದಷ್ಟು ಈರುಳ್ಳಿಯನ್ನು ತಗೊಂಡಿದ್ದೀನಿ। ಎಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಅದರ ರಸವನ್ನು ಮಾತ್ರ ತಗೊಳ್ತೀನಿ। ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಬಾಲಗ್ರಹವಟಿ ಅಥವಾ ಚಿಹ್ನೆ ಮಾತ್ರೆ ಅಂತ ಕರಿತೀವಿ। ನೋಡಿ, ಈ ಥರ ಸಣ್ಣ ಸಣ್ಣ ಮಾತ್ರೆಗಳು ಮಗುವಿಗೆ ಎಷ್ಟು ವರ್ಷ ಅಷ್ಟು ಮಾತ್ರೆ ತಗೊಳ್ಬೇಕು। ಈಗ ಎಕ್ಸಾಂಪಲ್ ಹೇಳೋದಾದರೆ 4 ವರ್ಷದ ಮಗು ಇದ್ದರೆ 4 ಮಾತ್ರೆ, 5 ವರ್ಷದ ಮಗು ಇದ್ದರೆ 5 ಮಾತ್ರೆ, ಈ ಥರ ಮಗುಗೆ ಎಷ್ಟು ವರ್ಷ ಅಷ್ಟು ಮಾತ್ರೆ ತಗೊಳ್ಬೇಕು। 6 ತಿಂಗಳ ಮಗು ಇದ್ದರೆ 1/2 ಮಾತ್ರೆ, ಈ ಥರ ನೋಡಿ। ನಾನೀಗ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನೀರು ಹಾಕಬಾರ್ದು, ಹಾಕಿದೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ। ಈಗ ಇದ್ರ ರಸವನ್ನು ಮಾತ್ರ ಒಂದು ಸಣ್ಣ ಬಟ್ಟೆ ಸಹಾಯದಿಂದ ಅಥವಾ ಕೈಯಲ್ಲಿ ಹಿಂಡಿ ರಸವನ್ನು ಮಾತ್ರ ತಗೊಳ್ಬೇಕು। ಈಗ ನನ್ನ ಮಗುವಿಗೆ 4 ವರ್ಷ ಆದ್ದರಿಂದ 4 ಮಾತ್ರೆ ತಗೊಳ್ತಾ ಇದ್ದೀನಿ। ಅದನ್ನು ಕುಟ್ಟಿ ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಬೇಕು। ನೋಡಿದ್ರಲ್ಲ ಚಿಹ್ನೆ ಮಾತ್ರೆ ಯಾವ ರೀತಿ ಮಕ್ಕಳಿಗೆ ಕೊಡೋದು ಅಂತ। ಈ ಥರ ನಾವು ಪ್ರಿಪೇರ್ ಮಾಡಿರೋ ಅಂಥ ಮನೆ ಮದ್ದನ್ನು ಗುರುವಾರದ ದಿನ ಮತ್ತು ಭಾನುವಾರದ ದಿನ ನಾವು ಯೂಶ್ವಲಿ ಕೊಡ್ತೀವಿ, ಅಂದರೆ ವಾರದಲ್ಲಿ 2 ಸಲ ಕೊಡಬೇಕು। ಗುರುವಾರ ಒಳ್ಳೆಯದು ಅಂತ ನಮ್ಮದು ಪ್ರತೀತಿ ಇದೆ ಒಂದು, ಹಾಗಾಗಿ ಗುರುವಾರ ಕೊಡ್ತೀವಿ, ಮತ್ತು ಭಾನುವಾರ ಫ್ರೀ ಇರ್ತೀವಲ್ಲ, ಹಾಗಾಗಿ ಭಾನುವಾರ ಕೊಡ್ಬೋದು, ಇಲ್ಲ ನಿಮ್ಗೆ ಯಾವ ದಿನ ನಿಮಗೆ ಅನುಕೂಲ ಆಗುತ್ತೆ ಆ ದಿನ ಕೊಡ್ಬೋದು। ವಾರದಲ್ಲಿ 2 ಸಲ ನಾವು ಇದನ್ನು ಕೊಡಬೇಕು, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಇದರಲ್ಲಿ, ಅಥವಾ ಮಕ್ಕಳಿಗೆ ಮೋಷನ್ ಏನಾದರೂ ಸರಿ ಹೋಗ್ತಾ ಇಲ್ಲ ಅಂತ ಇದ್ದರೆ ಅದು ಸಹ ಕ್ಲಿಯರ್ ಆಗ್ತದೆ। ಒಟ್ಟು ಮಕ್ಕಳ ಬೆಳವಣಿಗೆಗೆ ಈ ಥರ ಚಿಹ್ನೆ ಮಾತ್ರೆ ಕೊಡೋದ್ರಿಂದ ಬಹಳ ಉಪಯುಕ್ತ ಆಗ್ತದೆ। ಇದನ್ನು ನೀವು ಒಂದು 2 ಸಲ ಕೊಟ್ಟು ಅಥವಾ ಒಂದು 2-3 ತಿಂಗಳು ಕಂಟಿನ್ಯೂಸ್ ಕೊಟ್ಟರೆ ಅದರದ್ದು ಪ್ರಭಾವ ಏನು ಅಂತ ನಿಮಗೆ ಗೊತ್ತಾಗುತ್ತೆ। ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಇದೇ ಥರ ನನ್ನ ವಿಡಿಯೋ ನೋಡ್ತಾ ಇರಿ, ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು।